स्वागत है आपका यस न्यूज कर्नाटका एक्सप्रेस में। मैं आपके साथ शकील अहमद। तो आइए दोस्तों, आज हम बीजापुर शहर के जिलाधिकारी ऑफिस के पास खड़े हैं, जो राज्य सरकार के आदेश के मुताबिक पूरे राज्य भर में लॉकडाउन चल रहा है। इसी के चलते बीजापुर शहर में भी लॉकडाउन का तीसरा चरण चल रहा है। जो दिन ब दिन कोरोना महामारी बढ़ती जा रही है, इसी के चलते कई लोगों की मौतें हुई हैं। तो इसी को लेकर कई सामाजिक लोग यहाँ जिलाधिकारी दफ्तर को मनवी देने के लिए आए हैं। आइए दोस्तों, उन लोगों से हम जानते हैं कि वो क्या चाहते हैं सरकार से, आखिर वो किस लिए मनवी दे रहे हैं। तो हम उन लोगों से जानते हैं और वो हमारे नगर शासक से भी क्या अपील करते हैं, इसकी इस परिहार को लेकर हम लोगों से बात करते हैं। नमस्कार, ನಾನು ಜಿಲ್ಲಾಧಿಕಾರಿ ಆಫೀಸ್ಗೆ ಬಂದಿದ್ದೀರಿ. ನಮ್ಮ ಮೃತಪಟ್ಟವರಿಗೆ ಹೆಣ್ಮಕ್ಕಳಾಗಲಿ ಗಂಡ್ಮಕ್ಕಳಾಗಲಿ ತೀರ್ಕೊಂಡಾಗ ಅವ್ರಿಗೆ ಪರಿಹಾರಧನ ಬಗ್ಗೆ ನಾವು ಅವರಿಗೆ ಮನವಿ ಪತ್ರ ಕೊಟ್ಟಿವಿ ಜಿಲ್ಲಾಧಿಕಾರಿ ಮಾನ್ಯ ಡಿ ಸಿ ಸಾಹೇಬರಿಗೆ. ಆದರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಮುಟ್ಲಿ ಅಂತ ನಾವು ಜಿಲ್ಲಾಧಿಕಾರಿಗೆ ಅವ್ರಿಗೆ ಮನವಿ ಪತ್ರ ಕೊಟ್ಟಿವಿ. ಅದು ಚಲೋ ಪ್ಯಾಕೇಜ್ ಬರಬೇಕನ್ನೋದು ನಮ್ಮ ಕಳಕಳಿ. ನಾವು ಕೇಳಿಕೊಂಡು ಅವ್ರಿಗೆ ಅರ್ಜಿ ಕೊಟ್ಟಿದೆ. ಮನವಿ ಕೊಟ್ಟಿದೆ ಅಂದರೆ, ನಮ್ಮ ಮೃತಪಟ್ಟ ಕೋವಿಡವರಿಗೆ ಗಂಡು ಸತ್ತವರು, ಮಕ್ಕಳು ಸತ್ತವರು, ಅವರ ಗಂಡ ಮಕ್ಕಳು ಇರಲಾರ್ದವ್ರಿಗೆ, ಅವ್ರ ಗಂಡುಗಳು ಸತ್ತವ್ರಿಗೆ, ಅವ್ರಿಗೆಲ್ಲರಿಗೆ ಚಲೋ ಪ್ಯಾಕೇಜ್ ಕೊಡಬೇಕು. ಮತ್ತು ಅದರಾಗ ಬಸವನಗೌಡರು ಅವರು ಬಂದು ವಿಚಾರ ಮಾಡಬೇಕು. ಬಡ ಮಕ್ಕಳಿಗೆ ಯಾರು ತೀರ್ಕೊಂಡಾರ, ಗಂಡಗಳು ಮತ್ತು ಮಕ್ಕಳು, ಗಂಡು ಮಕ್ಕಳು, ಹೆಣ್ಮಕ್ಕಳು, ಅವರು ಒಂದು ಅನಾನುಕೂಲದಿಂದ ಅವರಿಗೆ ತೊಂದರೆ ಆಗಿಬಿಟ್ಟಿದೆ. ಅವರು ಬಂದು ನಮ್ಮ ಕಡೆ ಬಂದು ವಿಚಾರ ಮಾಡಬೇಕು. ಏನು ಚಲೋ ಪ್ಯಾಕೇಜ್ ಕೊಡ್ರಿ ಅವ್ರಿಗೆ, ಕೋವಿಡ್ ತೀರ್ಕೊಂಡವ್ರಿಗೆ, ಕೋವಿಡ್ ಕರೋನಾ ಮರದಿಂದ ಮಹಾಮಾರಿಯಿಂದ ತೀರ್ಕೊಂಡಿದ್ದು, ಹಿಂಗಾಗಿ ಅವರಿಗೆ ಚಲೋ ಪ್ಯಾಕೇಜ್ ಕೊಡಬೇಕಂತ ನಾನು ನಿಂತಿದ್ದೆ. ಅವ್ರಿಗೆ ಒಂದು ಹಣ ಮುಖಾಂತರದಿಂದ ಚಲೋ ಪ್ಯಾಕೇಜ್ ಕೊಟ್ರಂದ್ರೆ ಒಂದು 4 ದಿವಸ ಅವ್ರಿಗೆ ಭಾಳೆ ನಡೆದಂಗೆ ನಡೀತೈತಿ, ಅವ್ರಿಗೆ ಚಲೋ ಒಂದು ದಾರಿ ಸಿಗ್ತದೆ. ನಮ್ಮ ನಗರ ಶಾಸಕರವರು ಬಂದು ಭಾಳ ಸ್ವಲ್ಪ ನಾವು ಅಂತ ನೋಡಿಲ್ಲ. ಇಲೆಕ್ಷನ್ ಆದಕ್ಕೆ ಮುಂಚೆಗೆ ಬಂದಿದ್ದರು, ಇಲೆಕ್ಷನ್ ಆದ ನಂತರ ಅವರು ಆರಿಸಿ ಬಂದಾರ. ಆದರೆ ಇನ್ನಾತನ ಬಂದಿಲ್ಲ ಬಡವರಿಗೆ ವಿಚಾರ ಮಾಡಲಿಕ್ಕೆ. ಅವರು ಬಂದು ವಿಚಾರ ಮಾಡಬೇಕು ಬಡವರಿಗೆ, ವಿಚಾರ ಕಷ್ಟ ಸುಖ ಹಂಚಿಕೊಂಡು ಅವರು ಮುಂದಿನ ಪ್ಯಾಕೇಜ್ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಅವರಿಗೆ ಕಳಕಳಿಯಿಂದ ಬಸವನಗೌಡರು ಕೇಳಿಕೊಂಡು ಅವ್ರು ಮಾಡಬೇಕು ಅನ್ನೋದು ನಾನು ಯಾರು ಮಾತಾಡಿ ಮುಗಿಸ್ಕೋತೀನಿ. ಶಂಕರ್ ಬಳ್ಳಾರಿ, ವಿಜಯಪುರ ಜಿಲ್ಲಾ ಅಧಿಕಾರಿ ಕಚೇರಿಯಲ್ಲಿ ರಾಜ್ಯದ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಕಾರಣ, ಈ ರಾಜ್ಯದಲ್ಲಿ COVID-19 ಮೂರನೇ ಅಲೆಯಲ್ಲಿ COVID-19 ರೋಗಿಗಳು ಮೃತಪಟ್ಟಿದ್ದಾರಲ್ಲ, ಅಂಥವ್ರ ಕುಟುಂಬರಿಗೆ, ಕುಟುಂಬಸ್ಥರಿಗೆ ರಾಜ್ಯ ಸರ್ಕಾರ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಹಾಕಲಿಕ್ಕೆ ಇವತ್ತಿನ ದಿನ ಮನವಿ ಕೊಟ್ಟಿದ್ದೀವಿ. ಆದರೆ ರಾಜ್ಯದಲ್ಲಿ ಸುಮಾರು ಜನ ಈ ರೋಗದಿಂದ ಮಶಾನ್ ಸೇರಿದ್ದಾರೆ. ಆ ನಿಟ್ಟಿನಲ್ಲಿ ಅಂಥವ್ರ ಕುಟುಂಬಸ್ಥರಿಗೆ ಪರಿಹಾರ ಕೊಡಬೇಕಂತ ನಾವು ಮನವಿಯನ್ನು ಕೊಟ್ಟಿದ್ದೀವಿ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿಗೆ.
ಆ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ಈ ಲಾಕ್ಡೌನ್ ಓಪನ್ ಆಗುತ್ತೆ ಅಂತ ತಿಳಿದು ಬಂದಿದೆ ಆದರಿಂದ ನಾವು ಇವತ್ತಿನ ದಿನ ಮನವಿ ಮುಖಾಂತರ ಈ ಮಾಧ್ಯಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒತ್ತಡ ಹಾಕ್ತಾ ಇದ್ದೀವಿ ಯಾಕೆಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಒಬ್ಬರು ಇಬ್ಬರು ಮೂರು ಮಂದಿ ತೀರಿ ಹೋಗಿದ್ದಾರೆ ಅಂತವರ ಮನೆಯಲ್ಲಿ ಅನ್ನಕ್ಕೂ ನೀರಕ್ಕೂ ಜನ ಗೋಳಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಪರಿಹಾರ ಕೂಡಲೇ ಇವರಿಗೆ ಪರಿಹಾರ ಸಿಗುವಂತೆ ಒತ್ತಡ ನಾವು ಇವತ್ತಿನ ದಿನ ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ ಪರಿಹಾರ ಏನು ಕೊಡಬೇಕು ಸರ್ ಅವರು ಸರ್ಕಾರಕ್ಕೆ ಪರಿಹಾರ ಏನು ಕೊಡಬೇಕು ಅಂತಂದ್ರೆ ಈಗ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಕೋವಿಡ್ ರೋಗಿ ಏನು ತೀರ್ಕೊಂಡಿದ್ದಾರ ಅವ್ರ ಮನೆಯಲ್ಲಿ ಸಣ್ಣ ಚಿಕ್ಕ ಮಕ್ಕಳು ಇರ್ತಾರ ಮಕ್ಕಳ ಎಜುಕೇಷನ್ ಆಯಿತು ಒಂದು ವೇಳೆ ತಂದೆ ತೀರ್ಕೊಂಡ್ರೆ ಮಗಗಂತೂ ಜಾಬ್ ಆಗೇ ಆಗುತ್ತೆ ಆ ವಿಷಯ ಬೇರೆ ದುಡ್ಡು ಒಂದು ಇವರು ಉಪಜೀವನ ಮಾಡ್ಕೊಳ್ಳಿಕ್ಕೆ ಸಣ್ಣ ಮಕ್ಕಳಿದ್ರೆ ಮಕ್ಕಳ ಕೈಗೆ ಬರಬೇಕಾದ್ರೆ ಇನ್ನೂ 10-12 ವರ್ಷ ಅವ್ರನ್ನ ಜೋಪಾನ್ ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಪ್ಯಾಕೇಜ್ ಕೊಡಬೇಕು ಸರ್ಕಾರ ಮತ್ತು ಫುಡ್ ವಿತರಣೆ ಅಂತ ನನ್ನ ಜ್ಞಾಪಕ ಆಯಿತು ನನಗೆ ಇವತ್ತಿನ ದಿನ ತುತ್ತು ಅನ್ನ ತಿನ್ನೋಕ್ಕೆ ಬಕ್ಷಿ ನೀರು ಕುಡಿಯೋಕ್ಕೆ ಅಂತ ಜನ ಗೋಳಾಡ್ತಾ ಇದ್ದಾರೆ ಅಂಥವ್ರಿಗೆ ಫುಡ್ ವಿತರಣೆ ಮಾಡಬೇಕು ಶಾಸಕರು ನಗರ ಶಾಸಕರಿಗೆ ಕೇಳೋದೇನು ಅಂದರೆ ಅವರು ಭಾಳ ಜವಾಬ್ದಾರಿ ವ್ಯಕ್ತಿಯವರು ಯಾಕೆಂದರೆ ಜನ ಅವ್ರನ್ನ ಓಟ್ ಹಾಕಿ ಗೆಲ್ಲಿಸಿದಾಗ ಅವರಿಗೆ ಅಧಿಕಾರ ಬಂದಿರುತ್ತೆ ಈ ವಿಷಯಕ್ಕೆ ಸನ್ಮಾನ್ಯ ಬಸವನಗೌಡ ಯತ್ನಾಳ್ ಪಾಟೀಲ್ ಅವರು ಸಂಪೂರ್ಣ ಸೋತಿದ್ದಾರ ಯಾಕೆಂದರೆ ಅವರು ಈ ವಿಷಯದಲ್ಲಿ ಸದನದಲ್ಲಿ ಮಾತಾಡಬೇಕಾಗಿತ್ತು ನನ್ನ ಕ್ಷೇತ್ರದ ಜನರಿಗೆ ಈ ಕಷ್ಟ ಅನುಭವಿಸ್ತಾ ಇದ್ದಾರೆ ಜನ ಇವರಿಗೆ ಏನಾದರೂ ನಮ್ಮ ಸರ್ಕಾರ ವತಿಯಿಂದ ಪರಿಹಾರ ಕೊಡಬೇಕು ಬೇಡ ಬೇರೆ ಶಾಸಕರು ನಾವು ತಿಳಿದು ಬರ್ತಾ ಇದೆ ನೋಡ್ತಾ ಇದ್ದೀವಿ ಮಾಧ್ಯಮ ಮುಖಾಂತರ ಬೇರೆ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಜನರ ಹಿತದಲ್ಲಿ ಒಳ್ಳೆ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಫುಡ್ ವಿತರಣೆನೂ ಮಾಡಿದ್ದಾರೆ ಯಾರು ದುಡ್ಡನ್ನೂ ಕೊಟ್ಟಿದ್ದಾರೆ ಕುಟುಂಬಸ್ಥರಿಗೆ ಅತಿ ಬಡವ ಜನ ಇಲ್ಲೇ ವಿಜಯಪುರ ಜಿಲ್ಲೆಯಲ್ಲಿ ಅತಿ ಬಡವ ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಈಗ ನೀವು ಏನು ಕೇಳ್ಕೊತೀರಿ ಅವ್ರಲ್ಲಿಂದ ಅವ್ರನ್ನ ಏನು ಕೇಳಿದ್ರೆ ಅವರಿಗೆ ಅವರು ಜನರ ಪರವಾಗಿ ಸದನದಲ್ಲಿ ತಮ್ಮ ಮುಖ್ಯಮಂತ್ರಿಯವರಿಗೆ ಜೊತೆಗೆ ಚರ್ಚೆ ಮಾಡಿ ಪರಿಹಾರ ಬಗ್ಗೆ ಅವರು ಮಾತು ಎತ್ತಬೇಕು ಅಲ್ಲೇ ಬಟ್ ಅವರು ಮಲಗಿದ್ದಾರೆ ಯಾಕೆಂದರೆ ಒನ್ ಟೈಮಲ್ಲ ನಾನು ಸಾಕಷ್ಟು ಬಾರಿ ಅವರಿಗೆ ಅಲರ್ಟ್ ಮಾಡಿದ್ದೀನಿ ವಿಷಯ ತೋರಿಸ್ಕೊಟ್ಟಿದ್ದೀನಿ ಜನ ಇಂಥ ಕಷ್ಟ ಅನುಭವಿಸ್ತಾ ಇದ್ದಾರೆ ಆ ಜನರ ಪರವಾಗಿ ಜನರ ಮಧ್ಯೆ ಬಂದು ವಿಚಾರಿಸ್ರಿ ನೀವು ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ ನೀವು ಜನರ ಮಧ್ಯೆ ಬಂದು ಏಕಪ್ಪ ನೀನು ಹೇಗದಿ ಅಂತ ಕೇಳಿದರೆ ಎಷ್ಟೋ ಅವರು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇದು ಕೂಡ ನಾನು ಹೇಳಿದ್ದೀನಿ ನಿಮ್ಮ ಮಾಧ್ಯಮ ಮುಖಾಂತರ ಅವ್ರು ಬರಬೇಕು ಜನರ ಮಧ್ಯೆ ಬರಬೇಕು ಇವತ್ತಿನ ದಿನ ನನಗೆ ತಿಳಿದು ಬಂತು ಅವರು ವ್ಯಾಕ್ಸಿನ್ ಕೊಡ್ತಾ ಇದ್ದಾರಂತ ತಿಳಿದಿದೆ ಅವರು ವ್ಯಾಕ್ಸಿನ್ ಕೊಟ್ಟರೂ ಕೂಡ ತಮ್ಮ ಏರಿಯಾದಲ್ಲಿ ತಮ್ಮನ್ನು ಬೇಕಾದವ್ರ ಜನರಿಗೆ ಅವರು ವ್ಯಾಕ್ಸಿನ್ ಕೊಟ್ಟಿದ್ದಾರೆ ಬೇರೆ ಗಲಿಯಲ್ಲಿ ಬೇರೆ ಏರಿಯಾದಲ್ಲಿ ಅವ್ರನ್ನ ನೋಡೋಕ್ಕೆ ಆಗಲಿಲ್ಲ ಜನರಿಗೆ ಏನು ಓಟ್ ಕೇಳಕ್ಕೆ ಬಂದಾಗ ಮಾತ್ರ ಮುಖದರ್ಶನ ಆಗಿದ್ದವ್ರದ್ದು ಮತ್ತೆ ಜನರ ಮಧ್ಯೆ ಅವರು ಬರ್ತಾ ಇಲ್ಲ ಸದನದಲ್ಲಿ ಅಂತೂ ವಿಜಯಪುರ ವಿಷಯಕ್ಕೆ ಅವರು ಮಾತೇ ಎತ್ತಿಲ್ಲ ಇದು ಫಸ್ಟ್ ಆಗಿ ನಾನು ಹೇಳ್ತಾ ಇದ್ದೀನಿ ನಾನು ಅಬ್ದುಲ್ ಜಾಕ್ ಎಸ್ ಪಟೇಲ್ ಸೋಷಿಯಲ್ ವರ್ಕರ್ ಜೈ ಹಿಂದ್ ಜೈ ಕರ್ನಾಟಕ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳು
ಎಸ್ ಯಡಿಯೂರಪ್ಪನವರಿಗೆ ಮನವಿ ಸಲ್ಲಿಸಿದೆವು. COVID-19 ಕೊರೋನಾದಿಂದ ಮೃತರಾದಂಥ ಕುಟುಂಬಕ್ಕೆ ಪರಿಹಾರ ನೀಡಬೇಕಂತ ಹೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳಿಕೊಂಡ್ವಿ. ಆದರೆ ಪರಿಹಾರ ಏನು ಕೊಡ್ಬೇಕು ಸರ್? ಅವರು ಈ ಕಡು ಬಡವ ಕುಟುಂಬಗಳದಾವೆ ಸಾಕಷ್ಟು ನಮ್ಮ ರಾಜ್ಯದಲ್ಲಿ, ಅಂಥವ್ರಿಗೆ ಯಾವುದೇ ಆದರೂ ಒಂದು ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ ಈಗಾಗಲೇ. ಆ ಪ್ಯಾಕೇಜು ಮತ್ತು ಇನ್ನಿತರ ಪ್ಯಾಕೇಜ್ ಅದು 3,000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅವು ಯಾವ 10,000 ವರೆಗೆ ಮಾಡಿದರೆ ಅಲ್ಲ ಸರ್, ಅದು 3,000 ರೂಪಾಯಿ 2,000 ರೂಪಾಯಿ ಕೂಲಿ ಕಾರ್ಮಿಕ ಆಟೋ ಚಾಲಕವರಿಗೆ ಆಯಿತು. ಈ ಕೋವಿಡ್ಲಿಂದ ಸತ್ತವರಿಗೆ ಏನು ಪರಿಹಾರ ಕೊಡಬೇಕು? ಅವರು ಏನೋ ಅವ್ರ ಕುಟುಂಬಕ್ಕೆ ಪರಿಹಾರ ಒದಗಿಸಿದ್ರೆ ಅವ್ರು ಬಡ ಕುಟುಂಬ ಸ್ವಲ್ಪ ಇದು ಆಯ್ತು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಸಲ್ಲಿಸಿ. ಈಗ ನಮ್ಮ ನಗರ ಶಾಸಕರಿಂದ ಏನು ಕೇಳ್ಕೊತೀರಿ? ಅವರು ಶಾಸಕರು ಮಾಡ್ತಾ ಇದ್ದಾರೆ ಸರ್, ನಗರ ಶಾಸಕರು ಇನ್ನಿತರ ಎಲ್ಲ ಸಾಕಷ್ಟು ಇದು ಮಾಡತ್ತ. ಇದು ಸಭೆಯಲ್ಲಿ ಒಂದು ತೀರ್ಮಾನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳಿ. ತಮ್ಮ ಹೆಸರು ಹೇಳಿ. KK ಬನ್ನೆಟ್ಟಿ, ವಿಜಯಪುರ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.